ರಾಜಕೀಯದ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿರುವ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಈ ಬಾರಿ ತೀವ್ರ ಪೈಪೋಟಿಯ ಕದನಕ್ಕೆ ಸಾಕ್ಷಿಯಾಗಿದೆ. ಬಳ್ಳಾರಿ ಅಭ್ಯರ್ಥಿ ಶ್ರೀರಾಮುಲು ಭರ್ಜರಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಹೂವಿನ ಹಡಗಲಿಯಲ್ಲಿ ಮತ ಭೇಟೆ ಮಾಡುತ್ತಿರುವ ಶ್ರೀರಾಮುಲು ಅವರಿಗೆ ನಿನ್ನೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಥ್ ನೀಡಿದ್ರು. ಬಳ್ಳಾರಿ ಲೋಕಕಣದಲ್ಲಿ ಜನರ ಆಸಕ್ತಿ ಈಗ ಶ್ರೀರಾಮುಲು ಕಡೆ ವಾಲಿದೆ ಎನ್ನಲಾಗ್ತಾ ಇದೆ. ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ತುಕಾರಾಮ್, ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ನಡುವೆ ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ. ನೇರ ಪೈಪೋಟಿ ಕೂಡ ಇದೆ. ಒಟ್ಟಾರೆಯಾಗಿ ಶ್ರೀರಾಮುಲಿಗೆ BSY ನಿನ್ನೆ ಕುರಗೋಡುವಿನಲ್ಲಿ ಪ್ರಚಾರ ನಡೆಸಿದ್ರು. ಅದು ಒಂಥರ ಆನೆಬಲ ತಂದಂತಾಗಿತ್ತು. ಈಗಾಗಲೇ ಮೋದಿಯು ಕೂಡ ಪ್ರಚಾರ ನಡೆಸಿದ್ರು. ಇನ್ನು ಹೂವಿನ ಹಡಗಲಿ ಭಾಗದಲ್ಲಿ ರಾಮುಲು ಬಿರು ಬಿಸಿಲಿನಲ್ಲೂ ಕೂಡ ಅದನ್ನು ಲೆಕ್ಕಿಸದೆ ಇಂದು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಶ್ರೀರಾಮುಲು ಪರ ಸಾಕಷ್ಟು ಏನು BJPಯ ಹೈಕಮಾಂಡ್ನ ನಾಯಕರುಗಳು ಕೂಡ ಅಲ್ಲಿ ಬಂದು ಪ್ರಚಾರವನ್ನು ನಡೆಸಿದ್ರು. ಬ್ಯಾಕ್ ಟು ಬ್ಯಾಕ್ ಮೋದಿಯು ಕೂಡ ಸಭೆ ನಡೆಸಿದ್ರು. ಇವೆಲ್ಲವೂ ಕೂಡ ಶ್ರೀರಾಮುಲಿಗೆ ಒಂದರ್ಥದ ಒಂಥರ ದೈತ್ಯವಾದಂತಹ ವಿಶ್ವಾಸವನ್ನು ಮೂಡಿಸಿದೆ. ಮತದಾರರನ್ನು ಮೀಟ್ ಮಾಡೋದಕ್ಕೆ ಕೇಂದ್ರದಿಂದ ನರೇಂದ್ರ ಮೋದಿ ಬಂದಿದ್ರು. ಅದಾದ ಬಳಿಕ ಸಾಕಷ್ಟು ರೀತಿಯ ಕೇಂದ್ರ ಮಂತ್ರಿಗಳು ಕೂಡ ಇದೇ ಶ್ರೀರಾಮುಲು ಪರ ಪ್ರಚಾರಕ್ಕೆ ಇಳಿದಿದ್ರು. ಈಗ ಬಿರು ಬಿಸಿಲಿನ ನಡುವೆಯೂ ಕೂಡ ಶ್ರೀರಾಮುಲು ಮತ ಭೇಟಿಯಲ್ಲಿ ತೊಡಗಿಕೊಂಡಿದ್ದಾರೆ. ಶ್ರೀರಾಮುಲುವಿಗೆ ಒಂದು ಕಡೆ ನಿನ್ನೆಯೂ ಕೂಡ ಮತ ಶಿಕಾರಿಯ ವೇಳೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಜೊತೆಗೆ ನರೇಂದ್ರ ಮೋದಿ ನನಗೆ ಒಂದರ್ಥದ ನನಗೆ ಆನೆಯ ಬಲವನ್ನು ತಂದುಕೊಟ್ಟಿದ್ದಾರೆ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಶ್ರೀರಾಮುಲು. ಶ್ರೀರಾಮುಲುವಿಗೆ BSY ಮಾಜಿ ಮುಖ್ಯಮಂತ್ರಿ ನಿನ್ನೆ ಕುರಗೋಡುವಿನಲ್ಲಿಯೂ ಕೂಡ ಪ್ರಚಾರ ನಡೆಸಿದ್ದು ಆನೆ ಬಲ ತಂದಂತಾಗಿದೆ ಎನ್ನುವಂಥ ವಿಶ್ವಾಸವನ್ನು ಕೂಡ ಅಭ್ಯರ್ಥಿ ಶ್ರೀರಾಮುಲು ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಎಲ್ಲ ನನ್ನ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಈ ಬಾರಿ ನನ್ನ ಕೈಯನ್ನು ಹಿಡಿತಾರೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮುಲು ಮತ ಶಿಕಾರಿಯಲ್ಲಿ ಈಗ ಬಿಜಿ ಇದ್ದಾರೆ. ಒಂದು ಕಡೆ ಕೇಂದ್ರದ ಮಂತ್ರಿಗಳು ಕೂಡ ಸಾಥ್ ನೀಡ್ತಾ ಇರುವಂತಹದ್ದು ಆನೆ ಬಲ ತಂದುಕೊಟ್ಟಿದೆ ಎನ್ನುವಂತಹ ವಿಶ್ವಾಸ ಶ್ರೀರಾಮುಲು. ಬಂದ ತಕ್ಷಣ ನಮ್ಮ ಪೂರ್ಣ ಬಲ, ಯಾಕಂದ್ರೆ ಮೋದಿಜಿಯವರು ಬಂದು ಹೋದ್ಮೇಲೆ ಅವರು ಭಾಷಣ ಮಾಡಿದ ಮೇಲೆ ಜನರು ಯುವಕರು ಅವರು ಕುಣಿದು ಕುಪ್ಪಳಿಸಿರೋದು ನೋಡಿದರೆ ಅವ್ರ ಮೇಲೆ ತುಂಬ ಜನರಿಗೆ ವಿಶ್ವಾಸ ಇದೆ, ಕ್ರೆಡಿಬಿಲಿಟಿ ಇದೆ. ಹಂಗಾಗಿ ನಮಗೆ ಕೂಡ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ಅಲ್ಲ, ನಮ್ಮ ನಿರೀಕ್ಷೆ ಮೀರಿ ಬಂದಿತ್ತು ರೀ ಜನಸಂಖ್ಯೆ, ನಮ್ಮ ನಿರೀಕ್ಷೆ ಮೀರಿ ಬಂದಿತ್ತು. ಥ್ಯಾಂಕ್ ಯು.